ವರ್ತಮಾನ ಕಾಲದ ದೇಶ ಈ ಛೇದಿ. ನಮ್ಮಪ್ಪ ಸುಮನ ಮಹಾರಾಜನ ಕಾಲ ಇದಲ್ಲ, ಅವನ ಏಕಮಾತ್ರ ಪುತ್ರನಾಗಿರುವಂತಹ ಶಿಥಿಲನ ಕಾಲ. ಈ ರಾಜ್ಯದ ಸರ್ವತೋಮುಖವಾದಂತಹ ಏಳ್ಗೆಗೆ ಮಿತ್ರ ಶುಭ್ರಾಂಗನ ಸಲಹೆ ಸೂಚನೆ ಅಷ್ಟೇ ಕಾರಣವಾದದ್ದು. ಯಾಕೋ ಏನೋ ಮನಸ್ಸಿಗೆ ಒಂದು ರೀತಿಯಾದಂತಹ ಬೇಸರ. ಈ ಬೇಸರವನ್ನು ನೀಗಿಸಿಕೊಳ್ಳುವರೆ ವನವಿಹಾರಕ್ಕೆ ಹೋಗಬೇಕೆನ್ನುವಂತಹ ಬಯಕೆ. ವನವಿಹಾರಕ್ಕೆ ನಾನೊಬ್ಬನೇ ಹೋಗಲ, ಛೇ. ವನವಿಹಾರ ಜಲಕ್ರೀಡೆ ಸೊಗಸಾಗಬೇಕಿದ್ರೆ ಅಕ್ಕಪಕ್ಕದಲ್ಲಿ ಒಲಿದು ಬಂದ ನಾರಿಯರ್ಬೇಕು. ಎಲ್ಲಿದ್ದಾರೆ ಅವರು? ಶರಯ ವನವಿಹಾರ ಜಲಕ್ರೀಡೆಗೆ ಹೋಗಬೇಕೆನ್ನುವಂತಹ ಮನಸ್ಸುಂಟಾಗಿದೆ. ನನ್ನ ಜೊತೆಗೆ ಬರುವುದಕ್ಕೆ ನಿಮ್ಮ ಉಭಯರಿಗೆ ಮನಸ್ಸುಂಟು ಎನ್ನುವುದನ್ನ ಸ್ಪಷ್ಟಪಡಿಸಿ. ತುಂಬಾ ಸಂತೋಷ ಸ್ವಾಮಿ. ಅಂಬಿಗ, ಹೆಸರು ಕೈರವ ಅಂತ. ಜಾತಿಯಲ್ಲಿ ಹಿರಿಯ ಮನುಷ್ಯನಾದ ಕಾರಣ ನನ್ನನ್ನು ದಾಶರಾಜ ಕೈರವ ಅಂತ ಪ್ರತಿಯೊಬ್ಬರು ಕರೆಯುತ್ತಾ ಇದ್ದಾರೆ. ಕೆಲ ವರ್ಷದ ಹಿಂದೆ ಮಕ್ಕಳಿಲ್ಲ ಎಂಬ ಚಿಂತೆ ನನಗೊಂದು ಇತ್ತು. ಆ ಚಿಂತೆ ಈಗ ದೂರಾಗಿ ನೆಮ್ಮದಿಯಿಂದ ಮನೆಯಲ್ಲೇ ಇದ್ದೇನೆ. ಇವತ್ತು ನಮ್ಮವರೆಲ್ಲ ಬಂದು ಒತ್ತಾಯ ಮಾಡ್ತಾ ಇದ್ದಾರೆ, ದಾಶರಾಜ ನೀನು ಬರಬೇಕು ಬರಬೇಕು, ನಮ್ಮೊಟ್ಟಿಗೆ ಜಾತಿ ಉದ್ಯೋಗಕ್ಕೆ ಬರಬೇಕು ಅಂತ. ಹೋಗುವುದಕ್ಕಾಗಿ ಹೊರಟಿದ್ದೇನೆ, ಮಗಳಲ್ಲಿ ಹೇಳಿ ಹೋಗುದು ಒಳ್ಳೆದು ಅಂತ ಕಾಣ್ತದೆ. ಮಗಳೇ ದಾರಿಕಾ ಸುಕುಮಾರಿ ದಾರಿಗೆ ಬಾರಿ ಬಾಬ ಸಕಲ ಬೆಸ್ತರಗೂಡಿ ಹಿಡಿದು ಮತ್ಸ್ಯಗಳ ಸಕಲ ಬೆಸ್ತರಗೂಡಿ ಹಿಡಿದು ಮತ್ಸ್ಯಗಳ ಯುಗದೇ ಸಿದ್ಧ ಮಾಡು ಭೋಜನವ ಮಗಳೇ. ಆಹಾ, ನೀನು ಎಷ್ಟು ಚಂದ ಮಗ. ಸ್ವಲ್ಪ ಸುಮ್ಮನಿರಿ ಅಪ್ಪ, ಈ ಮಗಳನ್ನು ಮುಂಭಾಗ ನಿಲ್ಲಿಸಿಕೊಳ್ಳುವುದು ಹೊಗಳತಾ ಇರುವುದು ಮತ್ತೇನು ಉದ್ಯೋಗ ಇಲ್ಲ ಇತ್ತೀಚೆಗೆ. ಮತ್ತೆ ನನಗೆ ಏನು ಆಗಬೇಕು ಮಗಳೇ? ನಿನ್ನನ್ನು ಕಂಡ್ರೆ ಸಾಕು, ನನ್ನ ಹೊಟ್ಟೆ ತುಂಬುತ್ತದೆ ಮಗಳೇ. ನೋಡಿದಾಕ್ಷಣ ಹೊಟ್ಟೆ ತುಂಬಿ ಹೋಯ್ತಾ? ಈಗ ಹೊಟ್ಟೆ ತುಂಬಿ ಆಯ್ತು ಮಗಳೇ. ಹಾಗಿದ್ರೆ ಇನ್ಮೇಲೆ ಊಟವೇ ಬೇಡಪ್ಪ. ಊಟ ಬೇಕು ಮಗ. ಊಟ ಬಿಟ್ರೆ ನನ್ನ ಆಟ ಇಲ್ವೇ ಇಲ್ಲ. ಏನಪ್ಪ ಈ ಆಟ ಇರುವುದು ಊಟದಲ್ಲಿ? ಊಟ ಒಳ್ಳೇದಾದ್ರೆ ಆಟಕ್ಕೆ ಏನು ತೊಂದರೆ ಆಗುದಿಲ್ಲ ಮಗಳೇ. ನಿಮಗೆ ಗೊತ್ತು ನಿನ್ನನ್ನು ಕಡ್ದದ್ದು ಯಾಕೆ ಗೊತ್ತಾ? ಗೊತ್ತಿಲ್ಲ.
ನಾನೀಗ ಜಾತಿ ಉದ್ಯೋಗಕ್ಕೆ ಹೋಗದೆ ಎಷ್ಟು ಸಮಯವಾಯ್ತು? ಕೆಲವು ಸಮಯ ಕಳೆದು ಹೋಯ್ತು. ಅದು ಅಲ್ಲದೆ ನಾನು ನಿಮ್ಮಲ್ಲಿ ಎಷ್ಟು ಬಾರಿ ಹೇಳಿಲ್ಲಪ್ಪ, ಏನು ಒಂದು ಸಲ ನೀವು ಈ ಉದ್ಯೋಗ ಬಿಡಬೇಕು ಅಂತ. ಯಾಕೆ ಮಗಳೇ ಜಾತಿ ಉದ್ಯೋಗ ಬಿಡುವುದು? ಜಾತಿ ಉದ್ಯೋಗ ಹೌದಪ್ಪ, ಆದ್ರೆ ನಿಮಗೀಗ ತುಂಬಾ ವಯಸ್ಸಾಗಿದೆ. ಎಲ್ಲಿಯಾದ್ರೂ ದೋಣಿ ತೆಗೆದುಕೊಂಡು ಹೊಳೆಗೆ ಹೋದ್ರೆ ಗಾಳಿ ಹೆಚ್ಚಾಗಿ ದೋಣಿ ಮಗುಚಿದ್ರೆ ನನಗಿರುವುದು ನೀವು ಒಬ್ಬರೇ ಅಪ್ಪ ಅಲ್ವಾ? ಮತ್ತೆ ಬಾಕಿಯವರಿಗೆಲ್ಲ ಮೂರು ಅಪ್ಪ ಉಂಟ ಮಗ. ಹಾಗೆಲ್ಲ ಅಪ್ಪ, ನನಗೆ ತಾಯಿ ಇಲ್ಲ. ತಾಯಿ ಅಂದ್ರು ನೀವೇ, ತಂದೆ ಅಂದ್ರು ನೀವೇ. ಓ ಹಾಗ, ಮತ್ತೆ ಹಾಗೆ ಏನು ಮಗ? ನಾನು ದೋಣಿ ಕೊಂಡೋದ್ರೆ ದೋಣಿ ಮಗುಚಿ ಹೋಗ್ತದ? ಯಾಕೆ ಹೇಳುದಪ್ಪ, ಶಕ್ತಿ ಕಡಿಮೆ ಆಗ್ತಾ ಬಂದಿದೆ. ಯಾರು ಹೇಳುದು ಮಗ? ಈ ಮುದುಕರ ದೋಣಿ ಎಲ್ಲಿ ಆದ್ರೂ ಮಗುಚಿ ಹೋಗುದು ಉಂಟ ಮಗಳೇ? ಇಲ್ವಾ, ಮುದುಕರ ದೋಣಿ ಮಗುಚಿ ಹೋಗುದಿಲ್ಲ ಮಗ. ಮತ್ತೆ ಯಾರದಪ್ಪ? ಈಗಿನ ಯುವಕರದೇ ದೋಣಿ ಮಗುಚಿ ಹೋಗುದು ಮಗಳೇ. ಏನಪ್ಪ ನಿಮಗೆ ಗೊತ್ತು? ನಾನು ದೋಣಿಯಲ್ಲಿ ಕುಳಿತ್ರೆ ಸಾಕು ಮಗ, ಜಲ್ ಹಾಕುದೇ ಬೇಡ, ದೋಣಿ ತನ್ನಷ್ಟಕ್ಕೆ ಹೋಗ್ತದೆ ಮಗ. ಅಂದ್ರೆ ನೀವು ಅದರಲ್ಲಿ ಎಷ್ಟು ಪಳಗಿದ್ದೀರಿ ಹಾಗಾಗಿ ಅಪ್ಪ. ಮತ್ತೇನು ಹೇಳಿದ್ದು? ನಾನು ಮುದುಕನ ಅಲ್ವಾ? ಯಾರು ಮಗ ಹೇಳಿದ್ದು ನಾನು ಮುದುಕ ಅಂತ? ಅಲ್ಲ, ಏನಾಗಿದೆ ಅಪ್ಪ ನಿಮಗೆ? ಇತ್ತೀಚೆಗೆ ಸರಿಯಾಗಿ ನಿಲ್ಲುವುದಕ್ಕೆ ಕೂಡ ಆಗುವುದಿಲ್ಲ, ತಲೆ ಕೂದಲೆಲ್ಲ ಬೆಳ್ಳಿ ಸರಿಗೆ ಹಾಗಾಗಿದೆ. ಇಷ್ಟು ಪ್ರಾಯ ಆದದ್ದು ನಿಮಗೆ ಗೊತ್ತೇ ಇಲ್ವ ಅಂತ? ಇದೆಲ್ಲ ಬೆಳ್ಳಗದು ಪ್ರಾಯ ಆಗ ಅಲ್ವಪ್ಪ? ಅಲ್ಲ ಮಗ, ಮತ್ತೆ ಇದೆಲ್ಲ ಬಿಸಿಲಿಗೆ ಒಣಗಿದ್ದು ಮಗ. ಅಪ್ಪ ಈ ಕೂದಲೆಲ್ಲ ಬಿಸಿಲಿಗೆ ಬೆಳ್ಳಗಾಗ್ತದ? ನನಗೇನೋ ಮುದುಕನಾಗೆ ಗೊತ್ತಾಗುದಿಲ್ಲ ಮಗಳೇ, ಇತ್ತೀಚೆಗೊಂದು ಯೌವನ ಬರುತ್ತಾ ಉಂಟು. ಯಾರಿಗೆ? ನನಗೆ. ಈ ವರ್ಷ ಏನಾದ್ರೂ ಮಾಡಿಬಿಡುವ ಅಂತ ಮನಸ್ಸುಂಟು, ಮಾಡ್ಲಿಕ್ಕೆ ಏನಿಲ್ಲ ಮಗ. ಏನಾದ್ರೂ ಮಾಡುವುದು ಅಲ್ಲ, ನಮ್ಮ ಅಪ್ಪನಿಗೆ ಹೀಗೋ ಎಲ್ಲರಿಗೂ ಹೀಗೆ ಅಂತ. ಈ ಮುದುಕರಿಗೆ ಮುದುಕರಂತ ಹೇಳಿದ್ರೆ ಬೇಸರ ಆಗುವುದು ಯಾಕೆ ಮಗಳೇ? ಅಪ್ಪ ಯಾವತ್ತು ಮುದುಕರ ಮುಂದೆ ನಿಂತು ನೀವು ಮುದುಕ ಅಂತ ಹೇಳಲೇಬಾರದು. ಅದೇನಪ್ಪ, ಅಷ್ಟೊತ್ತಿಗೆ ಅವರಿಗೆ ಧೈರ್ಯ ತಪ್ಪಿ ಹೋಗ್ತದೆ. ಯಾವ ಧೈರ್ಯ? ನಮಗೆ ಮಧ್ಯಾಹ್ನ ದಾಟಿ ಹೋಯ್ತು, ನಾವಿನ್ನು ಬದುಕುವುದಿಲ್ಲ. ಅಯ್ಯೋ, ಹಾಗಿದ್ರೆ ನಾನು ನಿಮ್ಮ ಮುಂಭಾಗದಲ್ಲಿ ಹೇಳುವುದಿಲ್ಲಪ್ಪ. ನನ್ನ ಮುಂದೆ ಹೇಳು ಮಗಳೇ, ನಾನೇನು ಇಷ್ಟು ಬೇಗ ಸತ್ತು ಹೋಗ್ತೇನ? ಇಲ್ಲಪ್ಪ, ನಾನು ಸಾಯ್ಬೇಕಿದ್ರೆ ನನಗಿಂತ ಮೊದಲು ಎಷ್ಟು ಜನ ಗಾಡಿ ಕಟ್ಟಬೇಕು? ಅವರಿದ್ದಾರೆ. ನಿನ್ನನ್ನು ಕಡ್ದದ್ದು ಯಾಕೆ ಗೊತ್ತಾ? ಯಾಕಪ್ಪ? ನೋಡು, ನಾನೀಗ ಜಾತಿ ಉದ್ಯೋಗಕ್ಕೆ ಹೋಗದೆ ಕೆಲವು ಸಮಯ ಆಯ್ತು. ಇವತ್ತು ನೋಡು, ನಮ್ಮವರೆಲ್ಲ ಬಂದು ಒತ್ತಾಯ ಮಾಡ್ತಾರೆ, ಬರಬೇಕು 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 ಅಂತ. ಇವರನ್ನು ಕೂಡಿಕೊಂಡು ನಾನು ಹೋಗ್ತೇನೆ ಮಗ. ಕರೆದದ್ದು ಯಾಕಪ್ಪ? ನಾನು ಹೋಗಿ ಬರುವಾಗ ನೀನು ಅಡುಗೆ ಸಿದ್ಧ ಮಾಡಿ ಇಡಬೇಕು ಮಗಳೇ, ಹೋಗು. ಇಷ್ಟೇ ಅಪ್ಪ, ಈ ಅಡುಗೆ ವಿಷಯ ಹೇಳಿದ ಕ್ಷಣ ನನಗೆ ಇಲ್ಲಿ ಒಂದು ಸಮಸ್ಯೆ ತಲೆದೋರ್ತಾ ಇದೆ. ಏನು? ಎಷ್ಟೋ ದಿನಗಳಿಂದ ನಿಮ್ಮಲ್ಲಿ ಕೇಳಬೇಕು ಕೇಳಬೇಕು ಅಂತ ನಾನು ಯೋಚನೆ ಮಾಡಿಕೊಂಡಿದ್ದೆ. ಯಾವುದು? ಸಂದರ್ಭ ಸರಿಯಾಗಿ ಸಿಗಲಿಲ್ಲ. ಈಗ ನೀವೇ ಅವಕಾಶವನ್ನು ಒದಗಿಸಿಕೊಟ್ಟಿದ್ದೀರಿ. ಮತ್ತೇನಲ್ಲಪ್ಪ, ನಾನೀಗ ಎಲ್ಲರ ಮನೆಯಲ್ಲಿ ನೋಡ್ತೇನೆ, ಅಡುಗೆ ಮಾಡಬೇಕಾದದ್ದು ಹೆಂಗಸರು ಗಂಡಸರಲ್ಲ. ಈಗ ನಮ್ಮ ಮನೆಯಲ್ಲಿ ಒಂದು ಎರಡು ಮೂರು ವರ್ಷ ಆಯ್ತು ನಾನೇ ಅಡುಗೆ ಮಾಡುವುದು. ಮೊದಲು ಯಾರು ಮಾಡಿದ್ದಪ್ಪ? ನಾನೇ ಮಾಡ್ತಾ ಇದ್ದದ್ದು ಮಗಳೇ. ನೀವೇ ಅಲ್ವಾ ಕೇಳಿದ್ರೆ ನಿಮ್ಗೆ ಬೇಸರ ಇಲ್ವಲ್ಲ? ಹೇಳು ಮಗಳೇ. ಅಪ್ಪ, ಇದುವರೆಗೆ ನಾನು ನನ್ನನ್ನು ಹಡಿದ ತಾಯಿಯನ್ನು ನೋಡಿದ್ದಿಲ್ಲ. ನನ್ನಮ್ಮ ಯಾರು, ಎಲ್ಲಿ ಹೋಗಿದ್ದಾಳೆ, ದಯವಿಟ್ಟು ತಾವು ತಿಳಿಸಬೇಕಪ್ಪ. ಹೌದು ಮಗಳೇ, ನಿನ್ನ ತಾಯಿಯನ್ನು ನೀನು ನೋಡ್ಲಿಲ್ಲ ಅಂತ ನನಗೂ ಗೊತ್ತು. ನನ್ನ ಹೆಂಡತಿ ಇಲ್ಲ, ಅವಳು ಸತ್ತು ಹೋಗಿದ್ದಾಳೆ. ನಿನ್ನ ಅಮ್ಮ ಯಾರು ಅಂತ ಕೇಳಬೇಡ ಮಗಳೇ. ನಿಮ್ಮ ಹೆಂಡತಿ ಸ್ವರ್ಗಸ್ಥರಾಗಿದ್ದಾರೆ. ಹೌದು, ನನ್ನ ಹೆಂಡತಿ ಇಲ್ಲ, ನಿನ್ನ ಅಮ್ಮ ಯಾರು ಅಂತ ಕೇಳುವುದು ಬೇಡ ಮಗಳೇ. ಯಾರು ಅಂತ ಇವ ಬಾಯಿ ಬಿಟ್ಟು ಹೇಳಬೇಕೆ ಅಪ್ಪ? ನೀವೇ ಹೇಳಿದ್ರಲ್ಲ ಅಮ್ಮ ಸ್ವರ್ಗಸ್ಥಳಾಗಿದ್ದಾಳೆ ಅಂತ. ಹೌದು, ಏನು ಮಾಡುವ ಹೇಳಿ, ತಾಯಿಯನ್ನು ಕಾಣುವ ಭಾಗ್ಯ ನನಗಿಲ್ಲ. ಯಾವ ಗಳಿಗೆಯಲ್ಲಿ ಹುಟ್ಟಿಕೊಂಡಿದ್ದೇನೋ ಏನು, ತಾಯಿ ಇಲ್ಲದೆ ಇದ್ದರೂ ತಂದೆಯಾದ ನೀವು ಸಾಕಿ ಬೆಳೆಸಿದ್ದೀರಿ. ಆ ಎರಡೂ ಜಾಗ ನಾನೇ ತುಂಬಿಸಿದ್ದೆ ಮಗಳೇ. ಎಲ್ಲ ಮರೆತು ಬಿಡುವಪ್ಪ, ಇಲ್ಲಿ ಬನ್ನಿ ಕುಳಿತುಕೊಳ್ಳಿ. ಲೇಸಾಯ್ತು ಜನಕ ಗುಡಿಸಿ ಬಲೆ ಬೀಸಿ ಮಸ್ಯವ ಪಿಡಿದು ದಾಶರಾಜ ಬಾಲಯ್ಯ ಬಾಗಲಿದು ತೋಳಿ ಬಲೆ ಬೀಸಿ ಮಸ್ಯವ ಪಿಡಿ
ಕಾಲವಿಲ್ಲ, ಕುಲವನ್ನೇ ಬೆಳಗಿಸತಕ್ಕವಳು ಎಂಬಂತೆ ಇರುವ ನಾನು ಅವರವಳೇ ಕುಮಾರಿ, ಹೆಣ್ಣಂದ್ರು ನಾನೇ ಗಂಡಂದ್ರು ನಾನೇ ಅಂತ ತಿಳಿದುಕೊಂಡಿದ್ದೀರಿ. ಎರಡು ನೀನೇ ಮಗಳ, ಎರಡು ನಾನೇ ಅಲ್ಲಪ್ಪ, ನೀವು ಸ್ವಲ್ಪ ಸುಮ್ಮನಿರಿ. ಎಲ್ಲಿಗೆ ಮಗ ದೂಡುದು, ನಾನು ಎಲ್ಲಾದ್ರೂ ಕೆಳಗೆ ಬಿದ್ದು ಸತ್ತು ಹೋದ್ರೆ ಎಲ್ಲಿಯಾದ್ರೂ ತಕ್ಷಣ ಬೀಳ್ತಾರೆ. ನನಗೇನು ಕೂಡುವುದಿಲ್ಲ, ನೀನು ದೂಡುದು ಬೇರೆ. ಕೂಡುದಿಲ್ಲ ಅಲ್ಲ, ನೀವು ನನ್ನಲ್ಲಿ ತಮಾಷೆ ಮಾಡುವುದು ಅಂತ. ಹೌದು ಮಗಳಾದ ನಿನ್ನಲ್ಲಿ ತಮಾಷೆ ಮಾಡ್ಲಿಕ್ಕೆ ನಾನೇನು ಅಮಾವಾಸ್ಯೆಗೆ ಹುಟ್ಟಿದವನ? ನೀವು ಯಾವಾಗ ಹುಟ್ಟಿದ್ದು ಅಂತ ನನಗೇನು ಗೊತ್ತು? ನಾನು ಸಂಕ್ರಮಣಕ್ಕೆ ಹುಟ್ಟಿದ್ದಂತೆ ಮಗಳ. ಅಪ್ಪ ನಾನು ಹೇಳಿದ್ದು ಯಾವ ಅರ್ಥದಲ್ಲಿ, ಗಂಡು ಮಕ್ಕಳು ಇಲ್ಲದೆ ಇರುವ ಕಾರಣ ಕೆಲವು ಸಂದರ್ಭದಲ್ಲಿ ಮಗನು ಇವನೇ, ಕೆಲವು ಸಂದರ್ಭದಲ್ಲಿ ಮಗಳು ಇವಳೇ. ಮನಸ್ಸಿನ ಕಲ್ಪನೆ ಅಷ್ಟೇ, ಆಗುವುದಕ್ಕೆ ಸಾಧ್ಯ ಇಲ್ಲ. ಇನ್ನು ಹೇಗೆ ಮಗ ಆಗೋದು? ನನ್ನನ್ನು ಎಷ್ಟೊಂದು ಮುದ್ದಿನಿಂದ ಸಾಕಿದ್ದೀರಿ ಅಪ್ಪ, ಕೆಳಗಿಟ್ರೆ ಇರುವೆ ಕೊಂಡು ಹೋಗ್ತದೋ, ಮೇಲಿಟ್ರೆ ಕಾಗೆ ಕೊಂಡು ಹೋಗ್ತದೋ. ಮಕ್ಕಳನ್ನು ಸಾಕುವುದು ಹೇಗೆ ಅಂತ ಉಳಿದವರೆಲ್ಲ ನಿಮ್ಮನ್ನು ನೋಡಿ ಕಲಿಬೇಕಪ್ಪ. ಸುಮ್ನಿರು ಮಗ, ಈ ಮಕ್ಕಳನ್ನು ಸಾಕುವುದು ಹೇಗಂತ ಉಳಿದವರಿಗೆಲ್ಲ ನಾನಿನ್ನು ಕಲಿಸಿಕೊಡ್ತೇನೆ. ಯಾರಾದ್ರೂ ಬಂದ್ರೆ ನನಗೇನು ಕೂಡುದಿಲ್ಲ, ನನಗೊತ್ತಿಲ್ಲ, ನನಗೇನು ಕೂಡುದಿಲ್ಲ. ಯಾವುದಕ್ಕೆ ಕೂಡುದಿಲ್ಲ? ಮಕ್ಕಳನ್ನು ಸಾಕುವುದು ಹೇಗೆ ಅಂತ ಹೇಳಿಕೊಳ್ಳಿಕ್ಕೆ ನನಗೇನು ಕೂಡುದಿಲ್ಲ, ನನಗೊತ್ತಿಲ್ಲ. ಅಪ್ಪ ಈಗ ಯಾರಾದ್ರೂ ಬರಬೇಕಿದ್ರೆ ನಮ್ಮ ಮಾತನ್ನು ಕೇಳಬೇಕಲ್ಲ. ಯಾರಿದ್ದಾರೆ ಇಲ್ಲಿ? ಯಾರಿಲ್ಲ, ತಂದೆ ಮಗಳು ಇಬ್ಬರೇ ಇರುವುದಲ್ವ ಅಪ್ಪ. ಮತ್ತೆ ಯಾಕೆ ಮಗ ಹೇಳಿದ್ದಿ ನೀನು? ನಾನು ಹೇಳಿದ್ದು ಮಾತಿಗಾಗಿ ಅಪ್ಪ. ನನ್ನಿಂದ ಕೂಡ್ತದಂತಲ್ವಾ? ನೀವೀಗ ಊರಿನವ್ರಿಗೆ ಮಕ್ಕಳನ್ನು ಸಾಕುವುದು ಹೀಗೆ ಅಂತ ಹೇಳಿಕೊಡ್ಲಿಕ್ಕೆ ಹೋಗ್ತೀರಾ? ಮಾತಿಗೆ ಹೇಳಿದ ಮಗ. ಹೌದಪ್ಪ ಹೇಳು ಮಗ, ಮಾತಿಗಲ್ವಾ. ಯಾವತ್ತೂ ನೋಡು, ಮಾತಿಗೊಂದು ಮಾತು, ಚಕ್ಕುಲಿಗೊಂದು ತೂತು. ಎಲ್ಲ ಇಂಥದ್ದೇ ಇರುವುದು ನಿಮ್ಮಲ್ಲಿ, ಯಾರಿಗೆ ಗೊತ್ತಿಲ್ಲ. ಆ ಮಕ್ಕಳ ಹತ್ರ ಕೇಳಿ, ಆ ಮಕ್ಕಳು ಹೇಳ್ತಾವೆ. ಮಕ್ಕಳಿಗೆ ಅಂದಾಜು ಮಾಡ್ತಾವೆ, ಹೊರಗೆ ಹೋಗಿ ಚಕ್ಕುಲಿ ತಕೊಂಡು ತೂತು ಅಂತ ನೋಡ್ಲಿಕ್ಕೆ. ಅಪ್ಪ ನೋಡಿ, ನಾನೀಗ ಮೊದಲು ಇದ್ದ ಹಾಗೆ ಇದ್ದೇನ? ಈಗ ತುಂಬಾ ದೊಡ್ಡವಳಾಗ್ಲಿಲ್ವೇ? ಈಗ ತುಂಬಾ ದೊಡ್ಡವಳಾಗಿದ್ದಿ ಮಗ. ಅಪ್ಪ ನಾನು ಮೊದಲು ಹೇಗಿದ್ದೆ? ಮೊದಲು ನೀನು ಚಿಕ್ಕ ಪ್ರಾಯದ ಬಾಲೆ ಚದುರೆ ಆಗಿದ್ದೆ. ಈಗ ಈಗ ಚದುರೆ ಹೋಗಿ ಕುದುರೆ ಆದ್ಯ. ಸುಮ್ಮನಿರಿ ಅಪ್ಪ, ನೀವೇ ಮಗಳಿಗೆ ಕುದುರೆ ಅಂತ ಹೇಳಿದ್ರೆ ನಾಳೆ ಊರಿನ ಹೆಣ್ಣು ಮಕ್ಕಳೆಲ್ಲ ಏನು ಹೇಳೋದಿಲ್ಲ, ನನ್ನನ್ನು ಕುದುರೆ ಕುದುರೆ ಅಂತ ಕರೀಲಿ. ಎಲ್ಲ ಒಂದೊಂದು ಹೊಸ ಹೆಸರು ನಿಮ್ಮದ್ದು. ನನ್ನ ಮಗಳನ್ನು ಊರಿನವರಿಗೆ ಕುದುರೆ ಅಂತ ಕರೀಲಿಕ್ಕೆ ಧೈರ್ಯ ಎಷ್ಟು ಬೇಕು? ಮತ್ತೆ ನೀವ್ ಯಾಕೆ ಕರೆದದ್ದು ಹಾಗೆ? ನಾನು ಹೇಳಿದ್ದೆ ಯಾಕೆ? ಯಾಕೆ ಸಣ್ಣದಿರುವಾಗ ಚದುರೆ ಅಂತ, ಈಗ ದೊಡ್ಡದಾದ ಮೇಲೆ ಶಬ್ದ ಸಿಗ್ಲಿಲ್ಲ, ಅದಕ್ಕೆ ಈ ಶಬ್ದವನ್ನು ಸೇರಿಸಿದ್ದು. ಗೊತ್ತಾಯ್ತು ನನಗೆ, ಇದೆಲ್ಲ ನಿಮ್ಮದು ತ್ರಾಸ. ಒಂದೊಂದ್ಸಲ ತ್ರಾಸ ಆಗ್ತದೆ ಮಗಳೇ ನಿಮಗೆಲ್ಲ ಕೇಳುವವರಿಗೆ. ಅಪ್ಪ ನನಗೀಗ ಎಷ್ಟು ವಯಸ್ಸಾಯ್ತು? ವರ್ಷ ಹೆಚ್ಚಿಗೆ ಆಗ್ಲಿಲ್ಲ ಮಗ, ಇನ್ನೂ ಕೆಲವು ಅಕ್ಕಿ ಬೇಕು ಮಗಳೇ. ಬೆಳ್ಳಿ ನಾನು ಆದದ್ದು ಎಷ್ಟು ಕೇಳ್ತೀನಿ, ಇನ್ನೂ ಕೆಲವು ಅಕ್ಕಿ ಬೇಕು, ಅದು ನನಗೂ ಗೊತ್ತುಂಟು. ಈಗ ಈಗ ನಿನಗೆ 15 ವರ್ಷ ತುಂಬಿ ತುಂಬಿ 11 ತಿಂಗಳು ಕಳೆದು ಇವತ್ತಿಗೆ 29 ದಿನ ಆಯ್ತು. ಸಾಕು, ನಿಮ್ಮ ಲೆಕ್ಕ ಅಂತ ಹೇಳಿದ್ರೆ ಬಹಳ ಚೊಕ್ಕ. ನಾಳೆ ನಿನಗೆ ಬರ್ತಿ ಮಗ. ಯಾವುದು? 16 ವರ್ಷ ನನಗೆ. ನನಗೀಗ ಎಷ್ಟು ವರ್ಷ ಆಗ್ಬೋದು? ಎಷ್ಟಾಯ್ತು? ಎಷ್ಟು? 60 ಕಳೆಯಿತು ಅಂತ. ಇಲ್ಲ 60 ಆಗ್ಲಿಲ್ವಪ್ಪ ಇನ್ನು ನಿಮಗೆ. ನನಗೆ 85 ಹಿಡಿದ ಮೇಲೆ 3 ತಿಂಗಳು ಇವತ್ತಿಗೆ 1 ದಿನ ಆಯ್ತು ಮಗಳೇ. ಅಪ್ಪ 60 ಆಗ್ಲಿಲ್ಲ, 85 ಕಳೆಯಿತು. ಈಗ 60 ಹೆಚ್ಚಿಗೆ 85 ಹೆಚ್ಚಿಗೆ? 60 ಆದ ನನಗೆ ಗೊತ್ತೇ ಇಲ್ಲ ಮಗಳೇ. ಹೌದಾ? 60 ವರ್ಷದಲ್ಲಿ ನನ್ನ ಯೌವನದ ಕಾಲ. ಓಹೋ, ಈಗ ಅದನ್ನೆಲ್ಲ ನೆನಪಿಸಿಕೊಂಡು ದಿನ ಕಳೆಯುವುದು? ದಿನ ಕಳೆಯುವುದಲ್ಲ, ಅದನ್ನ ನೆನಪಾಡಿ ದಿನ ದೂಡುವುದು ಅಷ್ಟೇ. ಅಪ್ಪ ನೋಡಿ, ಮಗಳಾದ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ತಮಗಿದೆ ಎನ್ನುವುದಕ್ಕೆ ನನ್ನ ಈ ಉಡುಗೆ ತೊಡುಗೆ ಸಾಕ್ಷಿ. ನಮ್ಮ ಮೊಗವೀರ ಜಾತಿ ಹೆಣ್ಮಕ್ಳು ಯಾರಿಗೆ ಉಂಟಪ್ಪ ಇಷ್ಟು ಒಳ್ಳೊಳ್ಳೆ ಉಡುಗೆ ತೊಡುಗೆ ಅಲ್ಲ, ಈ ರೀತಿ ಆಭರಣ? ನಿನಗೆ ಇಷ್ಟೆಲ್ಲ ಉಡುಗೆ ಕೊಟ್ಟದ್ದು ಯಾಕೆ? ಯಾಕೆ ಇಷ್ಟೆಲ್ಲ ಆಭರಣ ಕೊಟ್ಟದ್ದು ಯಾಕೆ? ಗೊತ್ತಿಲ್ಲಪ್ಪ. ನೀನು ಯಾರ ಮಗಳು? ನಿಮ್ಮ ಮಗಳು. ನನ್ನ ಮಗಳು ಎಲ್ಲಿ ಹೋದ್ರು ಎದ್ದು ಕಾಣಬೇಕು. ಯಾರೇ ನೋಡಿದ್ರು ಇವಳು ಇಂಥವ್ರ ಮಗಳು ಅಂತ ಬೆಟ್ಟಿಟ್ಟು ತೋರಿಸಬೇಕು. ನೀನು ಎಲ್ಲಿಗಾದ್ರೂ ಹೋಗು, ಜನ ನಿನ್ನನ್ನು ತೋರಿಸಿ ಏನು ಹೇಳ್ತಾರೆ? ಏನು ಹೇಳ್ತಾರೆ? ಏನು? ದಾಶರಾಜ ಕೈರವನ ಮಗಳು ಈಕೆ. ಹೌದಾ? ಹೌದಪ್ಪ. ನೀನು ಎಲ್ಲಿ ಹೋದ್ರು ನಿನ್ನ ಹೆಸರು ಬರುವುದೇ ಇಲ್ಲ, ಹೆಸರು ನನ್ನದೇ ಬರುವುದು. ನಾನೀಗ ಇಷ್ಟು ಒದ್ದಾಡುವುದು ಯಾಕೆ? ಯಾಕಪ್ಪ? ಒಂದು ಸಲ ಹೆಸರಿಗೆ ಬರಬೇಕು. ಇನ್ನೇನಪ್ಪ ಹೆಸರಿಗೆ ಬರುವುದಿದೆ? ಊರಿಗೆ ಗುರಿಕಾರರು ಹೌದು, ತಂಡಕ್ಕೆ ತಾಂಡೆಲ್ರು ಹೌದು. ಹೋದ ದಿವಸ ಹೆಚ್ಚಿಗೆ, ಉಳಿದ ದಿವಸ ಕಡಿಮೆ. ಇನ್ನುಳಿದ ದಿವಸದಲ್ಲಿ ನೀವೇನು ಮಾಡ್ತೀರಿ ಅಪ್ಪ? ಸಾಲ್ದು ಮಗ, ಸಾಲ್ದು ಹೆಸರು ಬಂದದ್ದು ಸಾಲ್ದು ಮಗಳೇ. ಯಾವತ್ತೂ ನೋಡು, ಸ್ವಲ್ಪ ಹೆಸರು ಬಂತಂತ ಮೇಲೆ ಹೋದ ಆ ಮಗ ಹೋದಂತಲೇ ಲೆಕ್ಕ. ಈ ಮಾತು 100ಕ್ಕೆ 100 ಸತ್ಯಪ್ಪ. ಈಗ ಕೆಲವರಿಗೆಲ್ಲ ಏನಾಗಿದೆ? ಏನಾಗಿದೆ? ಹೆಸರು ಸ್ವಲ್ಪ ಬಂದಿದೆ, ಬಂದದ್ದು ಗೊತ್ತಾದ ತಡ ನೆಲ ಬಿಟ್ಟಾಯ್ತು. ನೆಲ ಬಿಟ್ಟಿದ್ದಾರೆ? ನೆಲ ಬಿಟ್ಟಿದ್ದಾರೆ, ಮೇಲೆ ಸಿಗಲಿಲ್ಲ. ಎಲ್ಲಿದ್ದಾರಪ್ಪ ಅವರು? ಮಧ್ಯದಲ್ಲಿ ನೆಡ್ತಾ ನೆತಾಡ್ತಾರೆ. ಅಯ್ಯೋ, ಯಾರಿಗೂ ಆ ಅವಸ್ಥೆ
ಮಾತೇ ಬೇಡಪ್ಪ. ಯಾಕೆ ಈ ಮಾತನ್ನು ನಿಮ್ಮ ಮುಂಭಾಗದಲ್ಲಿ ಮಂಡಿಸಿದ್ದು? ಇತ್ತೀಚೆಗೆ ನನ್ನ ಗೆಳತಿಯರಿಗೆಲ್ಲ ನನ್ನನ್ನು ನೋಡಿದ್ರೆ ಒಂದ್ ರೀತಿ ಮತ್ಸರಪ್ಪ. ತಾರಿಕೆ, ನಿನ್ನನ್ನು ನೋಡಿದ್ರೆ ಬೆಸ್ತರ ಜಾತಿ ಹೆಣ್ಣಿನ ಹಾಗೆ ಕಾಣುವುದಿಲ್ಲ, ನೀನು ದೊಡ್ಡ ರಾಜಕುಮಾರಿಯ ಹಾಗೆ ಕಾಣ್ತಾ ಇದ್ದೀಯ ಅಂತ ಹೇಳುವುದಪ್ಪ. ಅವರು ಹೇಳುವುದಕ್ಕೂ ಕಾರಣ ಉಂಟು ಮಗಳೇ. ಏನ್ ಕಾರಣಪ್ಪ? ನಮ್ಮ ಜಾತಿಯ ಹೆಣ್ಣು ಮಕ್ಕಳು ಚಂದ ಇರುವುದು ಕಡಿಮೆ. ಯಾಕಂದ್ರೆ ಮನೆ ಒಳಗಿರುವುದಿಲ್ಲ, ಬಿಸಿಲಿಗೆ ಗಾಳಿಗೆ ಉದ್ಯೋಗಕ್ಕಾಗಿ ಹೋಗ್ತಾರೆ ಮಗಳೇ. ರೂಪ ಎಲ್ಲ ಕೆಟ್ಟು ಹೋಗ್ತದೆ. ಅದರಲ್ಲಿಯೂ ನೋಡು, ನಮ್ಮ ಜಾತಿಯಲ್ಲಿ ನಿನ್ನಷ್ಟು ಚಂದದವರು ಯಾರು ಇಲ್ಲ. ನನ್ನಷ್ಟು ಚಂದದವರು ಯಾರು ಇಲ್ಲ? ಯಾರು ಇಲ್ಲ. ನಾನೊಬ್ಳು ಇಷ್ಟು ಚಂದ ಹೇಗಾದೆ? ನೀನು ಇಷ್ಟು ಚಂದ ಹೇಗಾದೆ? ಹೇಗಾದೆ ಅದೇ ನಾನೀಗ ಯೋಚನೆ ಮಾಡುವುದು. ಯಾರಲ್ಲಿ ಕೇಳುದು? ಕೇಳಲಿಕ್ಕಿಲ್ಲಿ ಯಾರಿದ್ದಾರೆಪ್ಪ ನಿಮ್ಮನ್ನು ಬಿಟ್ರೆ? ನನ್ ಗೊತ್ತುಂಟು. ಗೊತ್ತಿದ್ರೆ ಹೇಳಿಯಪ್ಪ. ನಾನು ಹೇಳೋದಿಲ್ಲ. ಹಾಗಿದ್ರೆ ನಿಮಗ್ ಗೊತ್ತೇ ಇಲ್ಲ. ನನ್ ಗೊತ್ತುಂಟು. ಗೊತ್ತಿದ್ರೆ ಹೇಳಬಾರ್ದ? ನಾನು ಹೇಳೋದಿಲ್ಲ. ಹೇಳುದು ಬೇಡ, ನಿಮ್ಮಲ್ಲಿ ಇಟ್ಟುಕೊಳ್ಳಿ. ನಾನು ಹೇಳ್ತೇನೆ. ಆದೀತು ಹೇಳಿ. ನೀನು ಇಷ್ಟು ಚಂದ ಆದದ್ದು ಹೇಗೆ? ಹೇಗಪ್ಪ? ನಿನ್ನ ಅಪ್ಪ ಯಾರು? ನೀವಲ್ವ. ನಾನು ಎಷ್ಟು ಚಂದ ಇದ್ದೇನೆ ನೋಡು. ಅಪ್ಪ ಸತ್ಯ ಹೇಳ, ಈಗ ನಿಮ್ಮನ್ನು ನೋಡುವುದಕ್ಕೆ ಸ್ವಲ್ಪ ಬೇಸರ ಆಗ್ತದೆ. ಪ್ರಾಯದ ಕಾಲದಲ್ಲಿ ಚಂದ ಇದ್ದಿರಬಹುದು ಅಂತ. ಇಲ್ಲ ಮಗ, ನಾನು ಇನ್ನೂ ಚಂದ ಆಗ್ತೇನೆ. ನೀವು ಇನ್ನೊಂದು ಚಂದ ಆಗುವುದುಂಟಪ್ಪ. ನಾನು ಚಂದ ಆಗ್ಲಿಕ್ಕೆ ಪ್ರಾರಂಭ ಆಗಿದ್ದು 6ನೇ ವರ್ಷ. ಓಹೋ, 6ನೇ ವರ್ಷದಲ್ಲಿ ಇಷ್ಟ ಆಗಿದ್ದೀರಿ. ಇನ್ನೂ ಚಂದ ಆಗ್ಬೇಕ, ಇನ್ನೂ 6 ವರ್ಷ ಹೋಗ್ಬೇಕು. ಅದಕ್ಕೊಂದು ಅವಧಿ ಉಂಟು. ಆಮೇಲೆ ನನ್ನ ವದನಾರವಿಂದವನ್ನು ಕಾಣಬೇಕು ಮಗಳೇ. ಕಾಣುವ ಹಾಗೆ ಇರ್ತದಪ್ಪ. ಮನುಷ್ಯರು ಕಾಣ್ಲಿಕ್ಕಿಲ್ಲ, ದೇವರೇ ಬಂದು ನೋಡ್ಬೇಕು. ಅಂದ್ರೆ ಹೇಗಾಗ್ತೀರಿ? ಇನ್ನು 6 ವರ್ಷ ಹೋದ್ರೆ ನನ್ನ ಮುಖ ಹೇಗಾಗ್ತದೆ ಗೊತ್ತಾ? ಹೇಗೆ? ಈ ಸಾರ್ವಜನಿಕ ಬಾವಿ ಹತ್ರ ಒಂದು ಕೊಳಪಾನ ಇರುವುದಲ್ವ, ಹಾಗೆ ಆಗ್ತದೆ. ಏನ್ ಮಾಡುವಪ್ಪ, ವಯಸ್ಸಾದ್ಮೇಲೆ ಎಲ್ಲರ ಪರಿಸ್ಥಿತಿಯು ಅಷ್ಟೇ. ಎಲ್ಲರ ಮುಖ ಹಾಗೆ ಆಗುದಿಲ್ಲ ಮಗ. ಯಾಕೆ ಆಗುದಿಲ್ಲ? ಅವ್ರು 8 ವರ್ಷ ಬದುಕುವುದಿಲ್ಲ. ನೀವು ಬದುಕಿದ್ದೆ ಹೆಚ್ಚು ಅಂತ ನಿಮಗೂ ಗೊತ್ತಾಗಿದೆ. ಬಿಡು ಅಪ್ಪ, ನೀವು ಹೇಳಿದ್ರಲ್ಲ ಅಡುಗೆ ಅಂತ. ಅಡುಗೆ ಅಂದ್ರೆ ಏನು? ಒಳಗೆ ಒಂದು ಹನಿ ನೀರು ಕೂಡ ಇಲ್ಲಪ್ಪ. ಏನು ಮಗಳೇ, ನೀರು ತಂದಿಡುವುದಕ್ಕೂ ಆಗುದಿಲ್ವ? ನಾನು ಇಷ್ಟು ದಿವಸ ಇಷ್ಟೊತ್ತಿಗೆ ಅಡುಗೆ ಮಾಡ್ತಾ ಇದ್ದೆ. ಈ ದಿವಸ ನನ್ನ ಗೆಳತಿಯರೆಲ್ಲ ಬಂದ್ರು, ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ದದ್ದು ಹೊತ್ತು ಹೋದದೇ ಗೊತ್ತಿಲ್ಲಪ್ಪ. ಗೆಳತಿಯರಲ್ಲಿ ಏನು ಮಗ, ಏನು ಮಾತಾಡಿದ ಮಗ ಗೆಳತಿಯರಲ್ಲಿ? ಅಪ್ಪ ಮಾತಾಡಿದ ಹೌದು, ಏನು ಅಂತ ಕೇಳಿದ್ರೆ ನನಗೇ ಗೊತ್ತಿಲ್ಲ. ವಿಷಯ ಏನಿಲ್ಲ, ಒಟ್ಟಾರೆ ಮಾತಾಡೋದು ಹಾಗೆ ಆಯ್ತಪ್ಪ. ತಪ್ಪಲ್ಲ ಮಗ? ಯಾವ್ದು ತಪ್ಪಲ್ಲ? ತಪ್ಪಲ್ಲ. ಮಾತಾಡಿದ್ದು? ನೀವೆಲ್ಲ ಮದುವೆ ಆಗದ ಮಕ್ಕಳೇ ಒಟ್ಟಾಗಿ ಮಾತಾಡಿದ್ದಲ್ವಾ? ಹೌದಪ್ಪ. ಯಾಕಂದ್ರೆ ತಪ್ಪಲ್ಲ ಅಂತ ಹೇಳಿದ್ ಯಾಕೆ? ಯಾಕೆ? ನೀವು ಬಿಡು, ಈ ಮದುವೆ ಆದ ಹೆಂಗಸರು ಮಾತಾಡೋದುಂಟು ಮಗಳೇ. ಮದುವೆ ಆದ ಹೆಂಗಸರು ಏನು ಮಾತಾಡೋದಪ್ಪ? ನೆರೆ ಕರೆಯವರೆಲ್ಲ ಒಟ್ಟಾಗುದು ಮಗಳೇ, ಒಟ್ಟಿಗೆ ಕೂತುಕೊಳ್ಳುದು. ಏನು? ಅವರ ಬಾಯಿಂದ ಬರುವ ಶಬ್ದ ಯಾವುದು? ಯಾವುದು? ಅವಳ ಗಂಡ ಹಾಗೆ ಇವಳ ಗಂಡ ಹೇಗೆ, ಮತ್ತೊಬ್ಬಳ ಗಂಡ ಕಾಗೆ ನನ್ನ ಗಂಡ ಹೇಗೆ ಅಂತ. ಇವಳ ಗಂಡ ಹೇಗಂತ ಅವಳಿಗೆ ಏನು ಗೊತ್ತುಂಟು? ಕೇಳುವ ಅಗತ್ಯ ಆದ್ರೂ ಏನಿದೆ ಅಪ್ಪ? ಇನ್ನು ಕೆಲವರು ಮಾತಾಡೋರು ಇದ್ದಾರೆ ಮಗ. ನಮ್ಮ ಮನೆಯಲ್ಲಿ ಬಸಳೆ ಪದಾರ್ಥ, ನಮ್ಮ ಮನೆಯಲ್ಲಿ ಬೈಗೆ ಪದಾರ್ಥ. ಹಾಗಾಗಿ ಹೇಳುವುದಪ್ಪ, ಈ ಹೆಂಗಸರ ಮಾತು ಯಾವ ಲೆಕ್ಕಕ್ಕೂ ಇಲ್ಲ ಅಂತ. ಇನ್ನು ಕೆಲವರು ಮಾತಾಡೋರು ಇದ್ದಾರೆ. ಹೌದಾ? ನಿನ್ನ ಮಗಳಿಗೆ ಮದುವೆ ಆಯ್ತಾ? ಮದುವೆ ಆಯ್ತಾ? ಹೌದು. ಈಗ ಎಷ್ಟು ತಿಂಗಳು ಮದುವೆ ಆಗಿ? ಅಲ್ಲ ಅಪ್ಪ, ಅದಿರ್ಲಿ, ಈ ಊರಿನ ಹೆಂಗಸರು ಬಾಯಲ್ಲಿದ್ದು ಮಾತಲ್ಲ ನೀವು ತಿಳಿದುಕೊಂಡಿದ್ದೀರಲ್ಲ, ಇದು ಹೇಗೆ ನಿಮಗೆ ಗೊತ್ತಾದದ್ದು? ಸತ್ಯ ಹೇಳ್ತೇನೆ ಮಗ, ನಾನು ಓದುದು ಕಡಿಮೆ. ಮತ್ತೆ ಓದಿದ್ರೆ ನನ್ನ ತಲೆಯಲ್ಲಿ ನಿಲ್ಲುವುದೇ ಇಲ್ಲ. ಅದಕ್ಕಾಗಿ ಯಾರು ಏನು ಮಾತಾಡ್ತಾರಂತ ಕಿವಿ ಕೊಡ್ತಾ ಇರು. ಯಾಕಪ್ಪ ಆ ಮಾತು? ಅದೇ ನಮ್ಮ ಸಾಹಿತ್ಯ ಭಂಡಾರ. ಓಹೋ, ನಿಮಗೀಗ ಸಾಹಿತ್ಯ ಸಂಗ್ರಹ ಮಾಡ್ಲಿಕ್ಕೆ ಹೆಚ್ಚಿಗೆ ಕಷ್ಟವೇ ಇಲ್ಲ, ಎಲ್ಲಿ ಹೆಂಗಸರು ಇದ್ದಾರೆ ಅಂತ ಹೋದ್ರೆ ಆಯ್ತು. ನಾವು ಹೋಗಿ ನಿಂತ್ಕೊಂಡ್ರೆ ಅವ್ರು ಮಾತಾಡ್ತಾರ? ನೀವು ಗುಟ್ಟುಂಟು. ಸಾಹಿತ್ಯ ಒಟ್ಟು ಮಾಡ್ಬೇಕಿದ್ರೆ ಕಷ್ಟ ಎಷ್ಟುಂಟು, ಎಷ್ಟು ನಿದ್ದೆ ಬಿಡ್ಬೇಕು. ಆಗಲಿಪ್ಪ, ನೀವು ಹೇಗೋ ಹೊಳೆ ಹೋಗ್ತೀರಿ. ಹೊಳೆ ಹೋದವರು ಒಂದು ಒಳ್ಳೊಳ್ಳೆ ಮೀನ್ ನೋಡಿ ಇಷ್ಟು ತೆಗೆದುಕೊಂಡು ಬನ್ನಿ. ಆದಿತ್ತ ಮಗಳೇ, ಮಾತಾಡಿದ್ರೆ ಮುಗಿಲಿಕ್ಕಿಲ್ಲ. ಆದಷ್ಟು ಬೇಗನೆ ಅಡುಗೆ ಮಾಡು, ಆದಷ್ಟು ಬೇಗನೆ ಬರ್ತೇನೆ ನಾನು. ಮೇಘಗಳ
ಜಲದಲ್ಲಿ ಮತ್ಸ್ಯಗಳ ಜಲದಲ್ಲಿ ಮತ್ಸ್ಯಗಳ ಈಜುತ್ತಲಿ ಈಜುತ್ತಲಿ ಜಲದಲ್ಲಿ ಮತ್ಸ್ಯಗಳ ಈಜುತ್ತಲಿ ನನಿದಾಡುವ ಚಂದವ ನೋಡಿ 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 ನೀಲಗಗನದೋಳು ಮೇಘಗಳ ಅನ್ನಿಸಿಕೆಯನ್ನು ತೋಡಿಕೊಳ್ಳಬೇಕು ಎನ್ನುವಂತಹ ಬಯಕೆ ತನ್ನಿಂದ ತಾನಾಗಿಯೇ ಮೂಡುತ್ತಾ ಇದೆ. ನಿನ್ನ ಲೋಚನೆ ತವ ಸೊಬಗಿಗೆ ನಾಚಳೆ ಕುಸುಮಾಲೋಚನೆ ತವ ಸೊಬಗಿ ನಾಚಳೆ ಕುಸುಮ ಸತಿಯು ನಾಚಳೆ ಶಶಿವದನೆ ನಿನ್ನೇ ಕರೆದದ್ದು ಅದು ಅಲ್ಲ ಅಂತ ನಂಗೂ ಗೊತ್ತು ಗೊತ್ತುಂಟು ಅದು ನಭೋಮಂಡಲದಲ್ಲಿ ಮಿನುಗುತ್ತಿರುವಂತಹ ತಾರಾಗಳ ಮಧ್ಯದಲ್ಲಿ ಪರಿಶೋಭಿಸುತ್ತಿರುವಂತಹ ಚಂದ್ರಮನ ಕಳೆಯನ್ನ ನಿನ್ನ ಮುಖದಲ್ಲಿ ನಾನು ಕಂಡದ್ರಿಂದ ಶಶಿವದನೆ ಅಂತ ಕರೆದೆ. ಬೇಸರ ಇಲ್ಲವಲ್ಲ? ತೊಂದ್ರೆ ಇಲ್ಲ. ನಿಮಗೆ ತೊಂದ್ರೆ ಇಲ್ಲ ಅಂತ ಅದು ಕಂಡು ಸರ್ ನಾನು ತೊಂದ್ರೆ ಉಂಟಾ? ಯಾವುದಕ್ಕೆ? ಏನು ಅಂದ್ರೆ ಪರಿಚಯಕ್ಕೆ. ಹೀಗೆ ಓ ಸುಂದರಿ, ಅಲ್ಲಿಂದ ನಿನ್ನನ್ನ ನೋಡಿದೆ,
ನಿನ್ನ ಪೂರ್ವಾಪರವನ್ನು ತಿಳಿದುಕೊಳ್ಳಬೇಕೆನ್ನುವಂತಹ ಬಯಕೆ ಮೂಡಿದ್ರೆ ನಿನ್ನ ನೇರವಾಗಿ ಬಂದು ಪ್ರಶ್ನಿಸ್ತಾ ಇದ್ದೇನೆ. ನೀನ್ಯಾರು? ನಿನ್ನ ಹಣದ ಪಡೆದ ಮಾತಾಡಿದ್ರೆ ಯಾರು? ನಿನ್ನ ದೇಶ ಯಾವುದು? ಇಂಥ ಬರುವರೇ ಕಾರಣ ಏನು? ಅಲ್ಲ, ಬರಬಾರದು ಅಂತಲ್ಲ, ಬರುವುದಕ್ಕೆ ಒಂದು ಉದ್ದೇಶ ಅಂತ ಬೇಕಲ್ಲ. ಯಾಕೆ ಬಂದೆ? ಎಲ್ಲವನ್ನ ಹೇಳಿದ್ರಿಯಾ? ಕೈರವ ಅಂಬಿಗನು, ಕೈರವ ಅಂಬಿಗನು, ಬೆಸ್ತರವಾರದ ಪಾಲಕನು, ಬೆಸ್ತರವಾರದ ಪಾಲಕನು, ಶೂರನವನೆ ಪಿತದಾರಿಕೆ ನಾನೈ, ಶೂರನವನೆ ಪಿತದಾರಿಕೆ ನಾನೈ, ವೀರನೆ ನೀನಾರೆಂಬುದರಿಯೇ, ವೀರನೆ ನೀನಾರೆಂಬುದ ಅರಿಯೇ. ನಿಮ್ಮನ್ನು ನಾನು ಇದುವರೆಗೆ ನೋಡಿದ್ದಿಲ್ಲ. ತಮ್ಮನ್ನು ಕಾಣುವಾಗ ಒಳ್ಳೆ ಮನೆತನದಲ್ಲಿ ಹುಟ್ಟಿದವರು ಎನ್ನುವುದಕ್ಕೆ ಸಂದೇಹವೇ ಇಲ್ಲ. ನೀವು ಎಲ್ಲಿಂದ ಬಂದದ್ದು, ಎಲ್ಲಿ ಹೋಗುವವರು, ಪರಿಚಯ ಹೇಳ್ತೀರಾ? ನನ್ನ ಪರಿಚಯ ಯಾರು? ಕುವಲಯಂಬಗಿ ಕೇಳಿ ವನವಿಹಾರಕ್ಕೆ ಬಂದೆ, ಕುವಲಯಂಬಗಿ ಕೇಳಿ ವನವಿಹಾರಕ್ಕೆ ಬಂದೆ, ಸೊಬಗನೆ ಕಂಡೆನು, ತವ ಸೊಬಗನೆ ಕಂಡೆನು, ಅವರ ಏಕಮಾತ್ರ ಪುತ್ರನಾಗಿರುವಂತಹ
ವರ್ತಮಾನ ಕಾಲದ ಅಧಿಕಾರಿ ಆಗಿರುವಂತ ನನ್ನ ಕಾಲ ಇದೆ. ಮಹಾರಾಜರ ಮಗ ಅಷ್ಟೇ ಅಲ್ಲ, ವರ್ತಮಾನ ಕಾಲದ ಅಧಿಕಾರಿ ತಾವು. ತಮ್ಮ ಹೆಸರು ಶಿಥಿಲ ಎನ್ನುವುದಾಗಿ ಇತ್ತ ಬರುವರೇ ಕಾರಣ? ಮನಸ್ಸಿಗೆ ಉಂಟಾಗಿರುವಂತಹ ಬೇಸರವನ್ನ ನೀಗಿಸಿಕೊಳ್ಳುವುದಕ್ಕಾಗಿ ವನವಿಹಾರಕ್ಕೆ ಅಂತ ಬಂದೆ. ಚೈತ್ಯ ದೇಶದ ದೊರೆಗಳು ತಾವು ಮಹಾರಾಜ. ದೊರೆಯೇ, ನಿನ್ನಯ ದರ್ಶನದಿ ನಿನ್ನಯ ದರ್ಶನದಿ ನಾನದಿ ಧನ್ಯಳು ಈ ನಾನದಿ ಧನ್ಯಳು ಈ ದಿನರಿ ಗಣ್ಯನ ಹಿಂದಿನ ಜನ್ಮದ ಸುಕೃತರಿ ಗಣ್ಯನ ಹಿಂದಿನ ಜನ್ಮದ ಸುಕೃತರಿ ಸನ್ಮಾನ್ಯನು ನೀನಾಗಿಯೇ ತೋಳುವೋ ಸುಕೃತರಿ ಹಿಂದಿನ ಜನ್ಮದ ಸುಕೃತರಿ ಸನ್ಮಾನ್ಯನು ನೀನಾಗಿಯೇ ತೋರಿಸುವೋ ಮಹಾರಾಜ. ನಿಮ್ಮ ಮೇಲೆ ಅಭಿಮಾನ ಗೌರವ ನನಗೆ ಯಾಕೋ ಮೂಡ್ತಾ ಇದೆ. ಆ ಪ್ರತೀಕವಾಗಿ ತಮ್ಮ ಪಾದ ಕೊಂಡಿಸುತ್ತಿದ್ದೇನೆ. ಕಲ್ಯಾಣಮಸ್ತು. ಎಷ್ಟು ಬಾರಿ ಆಯ್ತು ಬಾಯಿಗೆ ಇದೊಂದು ಬಿಟ್ಟರೆ ಬೇರೆ ಏನೂ ಬರುವುದಿಲ್ಲವೋ ಕಲ್ಯಾಣಮಸ್ತು ಕಲ್ಯಾಣಮಸ್ತು ಅಂತ? ನಾನೊಂದು ಅಭ್ಯಾಸವನ್ನ ಬೆಳೆಸಿಕೊಂಡದ್ದು. ಅದು ಯಾವುದು? ನೀನು ಅಂತಲೇ ಅಲ್ಲ, ನಮಗೆ ಜಾತಿ ಪ್ರಧಾನ ಅಲ್ಲ, ನಿನ್ನಂತ ಎಳೆ ಪ್ರಾಯದ ಹೆಣ್ಮಕ್ಳು ಬಂದು ನಮಸ್ಕಾರ ಮಾಡಿದ್ರೆ ಸಾಕು ಕಲ್ಯಾಣಮಸ್ತು ಅಂತ ಹೇಳುವುದು. ಹೌದಾ? ಆಗಲಿ ಅಂತೆ, ನಾನು ಬಂದು ತುಂಬಾ ಹೊತ್ತಾಯ್ತು. ಮಾತಾಡ್ತಾ ಮಾತಾಡ್ತಾ ನನಗೆ ಹೊತ್ತು ಹೋದದ್ದೇ ಗೊತ್ತಾಗ್ಲಿಲ್ಲ. ನಾನು ಬರ್ತೇನೆ ದೊರೆಯೇ. ಅಂಗನಾಮಣಿ ನಿಲ್ಲು ನಿಲ್ಲೇ ಅಂಗನಾಮಣಿ ನಿಲ್ಲು ನಿಲ್ಲೇ ಇಂಗಿತವ ಅರುಹುವೆನು ಕೇಳಲೆ ಮನದಿಂಗಿತವ ಅರುಹುವೆನು ಕೇಳಲೆ ಅಂಗಜನ ಶರದುಲುವೆ ಭಂಗ ಅರಿಯನಿ ಶಿಲೆ ಅಂಗಜನ ಶರದುಲುವೆ ಭಂಗ ಅರಿಯನಿ ಶಿಲೆ ನಿಲ್ಲು ನಿಲ್ಲೇ ನಿಲ್ಲು ಅಂಗ ಸುಖವನ್ನಿತ್ತು ಮನವನು ಅಂಗ ಸುಖವನ್ನಿತ್ತು ಮನವನು ತುಂಗ ಕುಟಲೇ ಶಮಿಸು ಬಾರೆ ಕುರಂಗ ಲೋಚನೆ ಕುರಂಗ ಲೋಚನೆ ಕೂಡಲೆನ್ನನು ಭಾಗ್ಯ ಸ್ಥಿರಬಹುದು ಬಾರೆ ಬಾರೆ ಭಾಗ್ಯ ಸ್ಥಿರಬಹುದು ನಿಲ್ಲು ನಿಲ್ಲೇ ನಿಲ್ಲು 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 ಏನು ದಾರಿಗೆ ಏನು ನನ್ನ ಪರಿಸ್ಥಿತಿ ಏನಾಗಿದೆ ನಿನಗೆ ಅರ್ಥ ಆಗುದಿಲ್ವೇನೆ? ಗೊತ್ತಾಗ್ಲಿಲ್ಲ. ನನ್ನ ಮುಖದ ಹಾವಭಾವದಿಂದ ಅನೇಕ ಅಭಿನಯಗಳಿಂದ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ವೇನೆ ದಾರಿಗೆ? ನನಗೆ ಈ ಅಭಿನಯದಿಂದ ಎಲ್ಲ ಗೊತ್ತಾಗುವುದಿಲ್ಲ, ಕೆಲವನ್ನೆಲ್ಲ ಬಾಯಿಬಿಟ್ಟು ಹೇಳಬೇಕಾಗ್ತದೆ. ನೇರವಾಗಿ ಸ್ಪಷ್ಟವಾಗಿ ಹೇಳ್ತೇನೆ. ಏನು? ನಿನ್ನ ಕೆಂದುಟಿಯ ಒಂದು ಸವಿಮುತ್ತು ನಿನ್ನ ಅಂಗ ಸುಖವನ್ನು ಕೊಡು. ಬಾರೆ ಬಾರೆ ಮಹಾರಾಜ.
ಇವರಿಗೆ ಪ್ರಾಯ ಬರುವುದೇ ತಡ. ಕುಡಿ ಮೀಸೆ ಮೇಲೆ ಕೈಯಾಡಿಸುತ್ತ ಓಡಿ ಓಡಿ ಕೇರಿ ಕೇರಿ ಸುತ್ತಾಡುವುದು ಯಾಕೆ? ಎಲ್ಲಿ ಚಂದದ ಹೆಣ್ಮಕ್ಳು ತಿರುಗಾಡ್ತಾರೆ ಅಂತ. ಅಪ್ಪಿತಪ್ಪಿ ಎಲ್ಲಿಯಾದ್ರೂ ಅವ್ರ ಕಣ್ಣಿಗೆ ಬಿದ್ರೆ ಸಾಕು, ಅವರ ರೂಪಕ್ಕೆ ಮನಸ್ಸೋತು ಕಾಮುಕರಾಗಿ ಮೈ ಮೇಲೆ ಕೈ ಹಾಕುವಲ್ಲಿವರೇ ಹೋಗುವುದು. ಎಲ್ಲಿಯಾದ್ರೂ ಅವ್ರು ತಿರುಗಿ ನಿಂತರು ಅಂತ ಆದ್ರೆ ಆಗ ಹೇಳುವುದು, ನಾನು ಅಂಥವ್ರ ಮಗ ಇಂಥವ್ರ ಮಗ, ನಾನು ಸಂತೆಯಲ್ಲಿ ಮೆಂತೆಕದ್ದವ್ರ ಮಗ ಅಂತ. ಮಹಾರಾಜರ ಹೆಸರನ್ನು ಹಾಳು ಮಾಡ್ತಾ ಇದೆಯಾ? ದುರ್ವರ್ತನೆಯನ್ನು ಕಂಡಾಗ ಬಾಯಿಗೆ ಬಂದ ಹಾಗೆ ಬೈದು ಬಿಟ್ಟೆ. ನೀವು ಮಾತ್ರ ಅಲ್ಲಪ್ಪ, ನಾನು ಅಷ್ಟೇ ಪೆಟ್ಟು ಅಂದ ತಪ್ಪಿದೆ. ಏನೋ ಬೆಳಿಗ್ಗೆ ಎದ್ದು ಒಳ್ಳೆಯವ್ರ ಮುಖ ನೋಡಿದ್ದಾನೆ, ಅದಲ್ದಿದ್ರೆ ಬೇರೆ ಬೇರೆ ಆಗ್ತಾ ಇತ್ತು. ದಾರಿಕಾ, ಯಾಕಪ್ಪ ಹೆದರ್ಬೇಕು? ನೀನು ಬೈದದ್ದು ನಾನು ಬೈದದ್ದು, ಆದ್ರೆ ಅವ ಯಾರು? ನಮ್ಮ ಮಹಾರಾಜ. ಆಗಲಿ ಅಂತೆ, ನಮಗೇನಪ್ಪ? ಈ ನಮ್ಮ ಬೆಸ್ತರ ಕೇರಿ ಅವನ ಆಳ್ವಿಕೆಗೆ ಒಳಪಟ್ಟದ್ದು. ಮುಂದೆ ಏನಾದ್ರೂ ನಮಗೆ ತೊಂದರೆ ಆದೀತೋ ನೆನಪಿಟ್ಟುಕೋ ಅಂತ ಹೇಳಿ ಹೊರಟು ಹೋದ. ಹೌದಪ್ಪ, ಹಾಗಿದ್ರೆ ಮುಂದಕ್ಕೆ ಒಂದಲ್ಲ ಒಂದು ದಿನ ನಮ್ಮ ಬೆಸ್ತರ ಕೇರಿಗೆ ಏನಾದ್ರೂ ತೊಂದರೆ ಆಗ್ತದೆ ಖಂಡಿತ. ಹೇಳಲಿಕ್ಕಾಗುವುದಿಲ್ಲಪ್ಪ. ಹಾಗಿದ್ರೆ ನಮ್ಮನ್ನು ಯಾರು ರಕ್ಷಣೆ ಮಾಡಬೇಕು? ಯಾರಿದ್ದಾರೆ ನಮಗೆ? ನಾವು ನಂಬಿದಂತಹ ನಮ್ಮ ದೇವರೇ ನಮ್ಮನ್ನು ರಕ್ಷಣೆ ಮಾಡಬೇಕು, ಬೇರೆ ಯಾರಿಲ್ಲ. ಬನ್ನಿಯಪ್ಪ, ಹೀಗೆ ಹೋಗೋಣ. ಮಾತುಗಳಲ್ಲಿ ವಿಶ್ವಾಸ ಮೂಡದೆ ಹೋಯ್ತೆ. ನಿನ್ನ ಮಾತನ್ನ ಕೇಳಿ ತುಂಬಾ ಸಮಾಧಾನ ಆಯ್ತು.
ಮಿತ್ರ, ಮನಸ್ಸಿಗೆ ಉಂಟಾಗಿರುವಂತಹ ಬೇಸರವನ್ನು ನೀಗಿಸಿಕೊಳ್ಳುವುದಕ್ಕಾಗಿ ವಿಲಾಸಿನರೊಟ್ಟಿಗೆ ವನವಿಹಾರಕ್ಕೆ ಜಲಕ್ರೀಡೆಗೆ ಅಂತ ಹೋದೆ. ಜಲಕ್ರೀಡೆಯನ್ನು ಮುಗಿಸಿ ವನವಿಹಾರ ಮಾಡಿಕೊಂಡು ಬರುತ್ತಿರುವಂತಹ ಸಂದರ್ಭ ಆ ವನದ ಮಧ್ಯದಲ್ಲಿ ಒಬ್ಬಾಕೆಯನ್ನ ಕಂಡೆ. ಯಾರು ನೀನು, ಯಾಕೆ ಇಲ್ಲಿ ಸಂಚರಿಸುತ್ತಾ ಇದ್ದೀಯಾ ಅನ್ನುವುದಾಗಿ ಪ್ರಶ್ನಿಸಿದೆ ಮಿತ್ರ. ಮತ್ಯಾರಲ್ಲ, ತಾನು ಇಲ್ಲಿಯೇ ಹತ್ತಿರದಲ್ಲಿ ಇರುವಂತಹ ಅಂಬಿಗರ ಕೇರಿಯ ಅಧಿಕಾರಿ ದಾಶರಾಜ ಕೈರವನ ಮಗಳು. ನನ್ನ ಹೆಸರು ದಾರಿಕೆ ಅನ್ನುವುದಾಗಿ ಆಕೆ ಹೇಳಿದ್ಲು ಮಿತ್ರ. ನನ್ನ ಪರಿಚಯವನ್ನು ಕೇಳುವುದಕ್ಕೆ ಮುಂದಾದ್ಲು. ವರ್ತಮಾನ ಕಾಲದ ಚೇದಿನಾಡಿನ ಅಧಿಕಾರಿ ಶಿಥಿಲ ಎನ್ನುವುದಾಗಿ ನನ್ನ ಹೆಸರು ಎನ್ನುವುದಾಗಿ ಹೇಳಿದೆ. ನನ್ನ ಹೆಸರನ್ನ ಕೇಳಿದ ಮರು ಕ್ಷಣದಲ್ಲಿ ಆಕೆಗೆ ಪಿತ್ತ ಪ್ರಕೋಪವಾಯಿತೋ ಅಥವಾ ಬುದ್ಧಿ ಭ್ರಮಣೆಯಾಯಿತೋ ಏನಾಯಿತೋ ಎನ್ನುವುದು ಅರ್ಥ ಆಗಲಿಲ್ಲ ಮಿತ್ರ. ನೀನು ಒಬ್ಬ ಧರ ಏನೋ, ಮಾನ ಉಂಟೇನೋ, ಮರ್ಯಾದೆ ಉಂಟೇನೋ ಎನ್ನುವುದಾಗಿ ನನ್ನ ಮುಖಕ್ಕೆ ಉಗುಳಿ ಬಿಟ್ಲು ಮಿತ್ರ. ಕೆರಳಿ ಕೆಂಡವಾದ ನಾನು ಆಕೆಯ ರಟ್ಟಗೆ ಕೈಕೊಟ್ಟು ಶಿಕ್ಷಿಸುವುದಕ್ಕೆ ಮುಂದಾದೆ. ನನ್ನ ಈ ಕ್ರಿಯೆಯಿಂದಾಗಿ ಹೆದರಿದ ಆಕೆ ಬೊಬ್ಬೆ ನೀಡುವುದಕ್ಕೆ ಮುಂದಾಗಿ ಬಿಟ್ಲು ಮಿತ್ರ. ಆಗ ಅಂಬಿಗರ ಕೇರಿಯವರೆಲ್ಲ ಒಟ್ಟಾದ್ರು, ದಾಶರಾಜ ಕೈರವರೂ ಬಂದ ಮಿತ್ರ. ಆದ್ರೆ ನನ್ನ ಯೋಗ್ಯತೆಯನ್ನ ಅವರು ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ. ಆಕೆ ಹೇಳಿದ್ದೆ ಸತ್ಯ ಅಂತ ಭಾವಿಸಿದ್ರು. ಅವರಿಂದ ತಪ್ಪಿಸಿಕೊಂಡು ಬರಬೇಕಿದ್ರೆ ಆಕೆಯ ಕಾಲನ್ನ ಹಿಡಿಯಬೇಕಾಯ್ತು ಮಿತ್ರ. ಕಾಲ ವಿಮರ್ಶಿಸುವ ಅವಶ್ಯಕತೆ ನನಗೆ ದೇವರ ಅನಗೂ ಇಲ್ಲ. ಹೋಗ್ತೇನೆ. ಆ ಅನಾಗರಿಕ ಭ್ರಾತವನ್ನಿಸಿದ ಬೆತ್ತ ಕೇರಿಗೆ ಬೆಂಕಿ. ಮಿತ್ರ ಮಿತ್ರ ಮಿತ್ರ, ಎಂತಹ ಅನ್ಯಾಯ, ಎಂತಹ ಅಪಚಾರ! ಒಬ್ಬಳು ಮಾಡಿದ ತಪ್ಪಿಗೆ ಅಂಬಿಗರ ಕೇರಿಗೆ ಬೆಂಕಿ ಕೊಟ್ಟು ಅವರನ್ನೆಲ್ಲ ಶಿಕ್ಷಿಸ್ತೀಯ ಮಿತ್ರ? ಓ, ಅದು ಸತ್ಯ. ಹಾಗಿದ್ರೆ ನಾನೇನು ಮಾಡಬೇಕೆನ್ನುತ್ತಿರುವುದು ಮಿತ್ರ? ಆಕೆಗೆ ಶಿಕ್ಷೆ ಆಗಬೇಕಾಗಿದೆ. ಆಕೆಯನ್ನು ಇಲ್ಲಿ ನನಗೆ ತಂದು ಒಪ್ಪಿಸಬೇಕಲ್ಲ ಮಿತ್ರ. ನಿಶ್ಚಿಂತರಾಗಿ ನಿಶಂಕರಾಗಿ ಅರಮನೆಯಲ್ಲೇ ಕುಳಿತೀರಿ. ಈಗಿಂದಾಗಲೇ ಹೋಗಿ ತಮ್ಮ ಪಾಲಿಗೆ ಅಪಮಾನವನ್ನು ಸಾಧಿಸಿದ ಆ ದಾರಿಕೆಯನ್ನು ಹಿಡಿದ ಅದು ತಂದು ಒಪ್ಪಿಸುತ್ತೇನೆ. ಕಾಣಿಸುತ್ತಿರುವಂತಹ ಬೆಟ್ಟಕೇರಿಯಲ್ಲಿ ದೊಡ್ಡದಾದಂತಹ ಮನೆ ಕೈರವನದಂತೆ. ಆ ಮನೆ ಇಳಸರಿಕೆಯನ್ನು ಸಮೀಪಕ್ಕೆ ಹೋಗಿ ನೋಡಿ ಬನ್ನಿ. ಪ್ರಭು, ಮನೆ ಹೌದು, ಬಾಗಿಲು ಹಾಕಿದೆ ಅಲ್ಲ, ಆದ್ರೆ ಒಳಗಡೆಯಿಂದ ಅಗಲೇ ಹಾಕ್ಲಿಲ್ವಾ ಅಂತ. ಹಾಗಾದ್ರೆ ಮನೆಯವರು ಇದ್ದಾರೆ ಅಂತ ಆಯ್ತು. ಇರ್ಬೇಕು. ಯಾರೆಲ್ಲ ಇದ್ದಾರೆ ನೋಡಿ. ಯಾವ ಒಬ್ಬಳು ಹೆಣ್ಣು ಮಲಗಿದಾಗ ಉಂಟಲ್ಲ, ಆದಷ್ಟು ಬೇಗನೆ ಮಲಗಿರುವಂತಹ ಆಕೆಗೆ ಎಚ್ಚರವಾಗದ ರೀತಿಯಲ್ಲಿ ಆಕೆ ಮಲಗಿದ ಮಂಚದ ಸಹಿತ ಹೊತ್ತುಕೊಂಡು ಅರಮನೆಗೆ ತಂದಿರಿಸಿದ ಹಾಗಾಯ್ತು. ಈ ವಿಚಾರವನ್ನು ಶಿಥಿಲ ಮಹಾರಾಜನಿಗೆ ತಿಳಿಸುವುದಕ್ಕೆ ಸಾಗಿದೆ. ರಾತ್ರಿ ಹಗಲು ಯೋಚನೆ ಮಾಡ್ತಾ ಇದ್ದೇನೆ.
ನನ್ನ ಮಗಳ ವರ್ತನೆ ಬದಲಾಗುವುದಕ್ಕೆ ಕಾರಣ ಏನು ಅಂತ. ದಾರಿಕೆ ಮೊದಲೇ ಇದ್ದ ಹಾಗೆ ಇಲ್ಲ. ಮಗಳೇ ಅಂತ ಕರೆದಾಗ ಅಪ್ಪ ಅಂತ ಓಡಿ ಬಂದು ಹತ್ತಿರ ನಿಂತು ಮಾತಾಡ್ತಾ ಇದ್ದವಳು. ಈಗ ಕರೆದರು ಹತ್ತಿರ ಬರುವುದಿಲ್ಲ ಯಾಕೆ ಅಂತ. ಅವಳನ್ನು ದೂರದಿಂದ ಕಾಣುವಾಗ ಗರ್ಭಿಣಿ ಸ್ತ್ರೀಯರ ಲಕ್ಷಣ ಎಲ್ಲ ಎದ್ದು ಕಾಣುತ್ತಾ ಉಂಟು. ಇರಬಹುದೇ, ಸಾಧ್ಯವೇ ಇಲ್ಲ. ಹಾಗಿದ್ರೆ ಯಾಕೆ ಈ ರೀತಿ? ನನ್ನ ಮಗಳ ಮೇಲೆ ನನಗೆ ಸಂಶಯ. ಮಗಳನ್ನು ಸರಿಯಾಗಿ ನೋಡಿ ವಿಚಾರ ಮಾಡಬೇಕಾದ್ದು ನನ್ನ ಕರ್ತವ್ಯ. ದಾರಿಕಾ, ದಾರಿಕಾ, ದಾರಿಕಾ! ದಾರಿಕಾ, ನಿನ್ನನ್ನು ವಿಚಾರ ಮಾಡುವುದಕ್ಕಾಗಿ ಇಲ್ಲಿಗೆ ಕರೆದಿದ್ದೇನೆ. ವಿಚಾರ ಮಾಡುತ್ತಾ ಇರೋದು ನಿನ್ನ ಅಪ್ಪ ವಂಚನೆ ಮಾಡಬಾರದು, ಸತ್ಯ ಹೇಳಬೇಕು. ಮುಂದೆ ನಿಲ್ಲು ದಾರಿಕಾ. ಅಪ್ಪ, ಕೆಲವು ಸಲ ನೀನು ಅಕ್ಕಿ ತಿನ್ನದನ್ನು ನೋಡಿದೆ, ಯಾಕೆ ತಿಂದೆ ಹೇಳು? ಏನೋ ತಿನ್ನಬೇಕು ಅಂತ ಮನಸ್ಸಾಯ್ತು, ಹಾಗಾಗಿ ತಿಂದೆ. ಕೆಲವು ಸಲ ಹುಳಿ ತಿನ್ನುವುದನ್ನು ನೋಡಿದೆ, ಯಾಕೆ ತಿಂದೆ ಹೇಳು? ಏನೋ ರುಚಿ ಸಿಕ್ಕಿತ್ತಪ್ಪ, ನಾಳೆಯಿಂದ ನಾನು ತಿನ್ನುವುದಿಲ್ಲ, ಬಿಡ್ತೇನೆ. ದಾರಿಕಾ, ಅಪ್ಪ, ಹುಳಿ ಅಕ್ಕಿ ರುಚಿಯಾಗುವುದು ಯಾವಾಗಂತ ಗೊತ್ತ ಮಗ? ಗೊತ್ತಿಲ್ಲ. ನನಗೆ ಗೊತ್ತಿದೆ ಮಗ. ದಾರಿಕಾ, ಸತ್ಯ ಹೇಳು, ನೀನು ರಜಸ್ವಲ ಆಗದೆ ಎಷ್ಟು ತಿಂಗಳಾಯ್ತಂತ ಹೇಳುವುದಿಲ್ಲ, ಹೇಳುವುದಿಲ್ಲ. ನಿನ್ನನ್ನು ಹೊಡೆದರೆ ಕೇಳುವವರು ಯಾರಿದ್ದಾರೆ? ಕತಿಯ ಲದಿರು ತಾತ ನನ್ನ ಗ್ರಹಿಕೆ ತಪ್ಪಲ್ಲ, ನಿನ್ನ ಶೀಲವನ್ನು ನೀನು ಕೆಡಿಸಿಕೊಂಡೆಯಾ? ಕೆಡಿಸಿಕೊಂಡದಲ್ಲ ಅಪ್ಪ, ನನ್ನನ್ನು ಕೆಡಿಸಿ. ಯಾರವ? ಕೆಲವು ದಿನಗಳ ಹಿಂದೆ ನೀವು ಹೊಳೆಗೆ ಮೀನು ಹಿಡಿಯುವುದಕ್ಕಂತ ಹೋಗಿದ್ರಿ, ರಾತ್ರಿ ಆದ್ರೂ ಮನೆಗೆ ಬರ್ಲಿಲ್ಲ. ನಿಮ್ಮ ದಾರಿ ನೋಡಿ ನೋಡಿ ಸಾಕಾಯ್ತಪ್ಪ, ನನಗೆ ನಿದ್ರೆ ಬರುವುದಕ್ಕ ಆರಂಭ ಆಯ್ತು. ಮಲಗಿಕೊಂಡೆ, ಮಲಗುವಾಗ ದೀಪವನ್ನು ಕೂಡ ಆರಿಸಲಿಲ್ಲ. ಎಲ್ಲಿಯಾದರೂ ನೀವು ಬಂದು ಕರೆದ್ರೆ ನನಗೆ ಎಚ್ಚರ ಆಗದೇ ಇದ್ರೆ ದಣಿದು ಬಂದವರನ್ನು ಪ್ರಯಾಸ ಪಡಿಸುವುದು ಸರಿಯಲ್ಲ ಅಂತ ಹಾಗೆ ಮಲಗಿಕೊಂಡೆ. ಮಲಗಿದ್ದು ನಮ್ಮ ಮನೆಯಲ್ಲಿ ಎಚ್ಚರಾಗಿ ನೋಡ್ತೇನೆ ಅಪ್ಪ, ಮನೆ ನಮ್ಮದ್ದಲ್ಲ, ಅರಮನೆ ಹಾಗೆ ಕಾಣ್ತಾ ಇತ್ತು. ಸುತ್ತಮುತ್ತ ನೋಡಿದ್ರೆ ಯಾರು ಇರ್ಲಿಲ್ಲ. ಸ್ವಲ್ಪ ಹೊತ್ತಿನ ಮೇಲೆ ಅಟ್ಟಹಾಸದಿಂದ ಮೆರೆದಾಡಿಕೊಂಡು ಆ ಶಿಥಿಲ ನನ್ನ ಮುಂಭಾಗದಲ್ಲಿ. ನಿನ್ನನ್ನು ಈ ಮನೆಯಿಂದ ಎತ್ತಿಕೊಂಡು ಹೋದವ ಶಿಥಿಲ? ಏಕಾಂತ ಸ್ಥಳದಲ್ಲಿ ನನ್ನ ಶೀಲವನ್ನೇ ಕೆಡಿಸಿಬಿಟ್ಟ. ನಾನೀಗ 3 ತಿಂಗಳ ಗರ್ಭಿಣಿ ಅಪ್ಪ, ನಾನು ಗರ್ಭಿಣಿ. ಇದಕ್ಕೆಲ್ಲ ಕಾರಣ ನಮ್ಮ ಮಹಾರಾಜ.
ಬಡವರಾದ್ರೂ ನಮಗೆ ನ್ಯಾಯ ಇಲ್ಲವೇ? ನ್ಯಾಯ ಕೇಳುವುದಕ್ಕೆ ಆಸ್ಥಾನಕ್ಕೆ ನಡೆಯೋಣ. ಮಹಾರಾಜರೇ, ನಾನೇ ದಾಶರಾಜ ಕೈರವ. ಯಾಕೆ ಬಂದೆ? ಈಕೆಯೇ ನನ್ನ ಮಗಳು. ಈಕೆಯನ್ನು ಇಷ್ಟು ದಿವಸ ನಾನು ಸಾಕಿದೆ. ಇವತ್ತಿನಿಂದ ನನ್ನ ಮಗಳನ್ನು ನಿಮ್ಮ ರಾಣಿ ವಾಸಕ್ಕೆ ಸೇರಿಸಿಕೊಳ್ಳಿದೆ ಮಹಾರಾಜ. ಬಾಯಿಗೆ ಬಂದಂತೆ ಹರಡುವುದಕ್ಕೆ ರಾಜಸ್ಥಾನ ಅನ್ನುವುದು ನೆನಪಿರಲಿ. ಸಾಮಂತರು, ಧೀಮಂತರು, ಶ್ರೀಮಂತರು, ವಿದ್ಯಾವಂತರು ಕೂಡಿರುವಂತಹ ಈ ಸಭೆಯಲ್ಲಿ ಬಾಯಿಗೆ ಬಂದಂತೆ ಹರಡಬೇಡ. ಬಂದ ದಾರಿಗೆ ಸುಂಕ ಇಲ್ಲ. ದಾರಿಕಾ, ನನ್ನ ಪ್ರಯತ್ನ ಮುಗಿಯಿತು. ಪ್ರಯತ್ನ ಮಾಡು ಮಗು, ಬದುಕುವ ದಾರಿಯನ್ನು ಹುಡುಕು ಮಗಳೇ. ಜ್ಞಾಪಿಸಿಕೊಳ್ಳಿ, ಅದರ ಪರಿಣಾಮವಾಗಿ ನಾನೀಗ ಗರ್ಭವತಿಯಾಗಿದ್ದೇನೆ. ಮದುವೆಯಾಗದ ಹೆಣ್ಣು ಹೀಗಾದೆ ಅಂತ ಗೊತ್ತಾದ್ರೆ ನಾಳೆ ನನ್ನ ಬಂಧು ಬಾಂಧವರಿಗೆ ನನ್ನ ಮುಖ ತೋರಿಸುವುದಾದ್ರೂ ಹೇಗೆ ದೊರೆಯಿ? ನನ್ನ ಕತೆ ಅಂತಿರಲಿ, ಈ ಕಡೆ ನೋಡಿ, ನನ್ನಪ್ಪ ಬುಡ ಕತ್ತರಿಸಿದ ಬಳ್ಳಿ ಅಂತಾಗಿದ್ದಾರೆ. ಮಾತಾಡುವ ಚೈತನ್ಯ ಕೂಡ ಅವರಲ್ಲಿಲ್ಲ. ಓ ದೊರೆಯೇ, ಈ ತಂದೆ ಮಗಳ ಮಾನ ಕಾಪಾಡುವ ಹೊಣೆಗಾರಿಕೆ ತಮ್ಮದ್ದು ಸ್ವಾಮಿ. ವಿಚಿತ್ರ ಗ್ರೇಸ ಮತ್ತೆ ಹೀನ ಹೀಗೆ ನಾರಿಯರ ಸಾಹಸನಗೆ ಬೇಕೇ? ಆಹಾಹಾಯ್, ಮಿತ್ರ ರಾಜೇಂದ್ರ, ಈಕೆ ಆಡಿದಂತಹ ಮಾತನ್ನ ಕೇಳಿದೇನು? ಮಿತ್ರ, ಈಕೆ ಎಷ್ಟೇ ರೂಪವತಿ ಆಗಿರಲಿ, ಈಕೆ ದೇಹ ಸುಖವನ್ನು ಬಯಸುವಷ್ಟು ಅಲ್ಪ ಸಂಸ್ಕಾರ ನಾನಲ್ಲ. ತಲೆ ಹಾಳಾಗಿದೆ, ಹೋಗಿ ಆಚೆ. ಮಹಾರಾಜ, ಯಾಕೆ ಈಗ ಮಾತಾಡ್ತೀರಿ ದೊರೆಯೇ? ನಿಮಗೂ ಅಕ್ಕ ತಂಗಿಯರಿದ್ರೆ ಅವರಿಗೂ ಇದೇ ಪರಿಸ್ಥಿತಿ ಬಂದ್ರೆ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗೋದಿಲ್ಲ ಅಂತ. ಮಹಾರಾಜ, ನನ್ನ ಕೈ ಬಿಡಬೇಡಿ, ನನ್ನನ್ನು ಉದ್ಧರಿಸಿ ಹೋಗಬೇಕು. ದೊರೆಯೇ, ಹೇಗೂ ನಿಮ್ಮ ಕೈಯಿಂದ ನನ್ನನ್ನು ಇಷ್ಟು ಮಾಡಿದ್ದೀರಿ, ಇನ್ನು ಯಾವ ಸುಖ ಕಾಣುವುದಕ್ಕಾಗಿ ಬದುಕಬೇಕು? ಇನ್ನೊಂದು ಉಪಕಾರ ಮಾಡಿ, ಹಿಡಿದಿರುವ ಆ ಕೋರಸೆಯಿಂದ ನನ್ನ ಕುತ್ತಿಗೆ ಕತ್ತರಿಸಿ ಕತ್ತರಿಸಿ. ಕಾಮತೀಟೆಯನ್ನು ತೀರಿಸಿಕೊಳ್ಳುವುದಕ್ಕೆ ಕಂಡವರಿಗೆ ಮೈಯನ್ನು ನೋಡಿದ ದಿಂಡೆ ಜಾರಡಿ.